Yoga, yoga, yogeshwaraya Bhuta, bhuta, bhuteshwaraya Kala, kala, kaleshwaraya Shiva, Shiva, Sarveshwaraya Shambho, Shambho, Mahadevaya Yoga, yoga, yoga Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Mahadevaya Yoga Yoga Yogeshwaraya Bhuta 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 Shwaraya Kala Kala Kaleshwaraya Shiva Shiva Sarveshwaraya Shambho Shambho Mahadevaya Yoga Yoga Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Mahadevaya Oh,
काया धारी काछी छे काया धारी काछी छे काया धारी झूठड़ी छे माया राम झूठड़ा साले खली खाया
सकल हंस में राम विराजे, सकल हंस में राम विराजे। अरे राम बिना रे कोई धाम नहीं, यहाँ राम बिना रे कोई धाम नहीं। हाँ सब ब्रह्मांड में ज्योत का वासा, राम को सुमिरण दूजा नहीं। वासा राम को सुमिरण दूजा नहीं। हाँ तीन गुण पर तेज हमारा, हाँ तीन गुण पर तेज हमारा। अरे पांच तत् पर ज्योत जले, यहाँ पांच तत् पर ज्योत जले। उजाला चौदह लोक में सूरत डोर आकाश चढ़े। हाँ जिनका उजाला चौदह लोक में सूरत डोर आकाश चढ़े। हाँ नाभि कमल से परख लेना, अभी कमल से परख लेना। अरे हृदय कमल बीच फिरे मणि, हृदय कमल बीच फिरे मणि। हाँ अनहद बाजा बाजे शहर में, और ब्रह्मांड पर आवाज हुई। हाँ अनहद बाजा आज शहर में, ब्रह्मांड पर आवाज हुई। हीरा जो मोती लाल जवाहरत, परखो यही। साचा मोती सुमर लेना, राम धन से मारी डोरी नदी। साचा मोती सुमर लेना, राम धन से मारी डोरी नदी। साचा मोती सुमर लेना, राम धन से मारी डोरी Namaskaram. Namaskaram, all of you. Ellarigu namaskara. Well, virus haradodu munduvarita ide. Jothege adu yenen madabahudu anno hosa amshagalanna torista ide. ನಾವು ಬರೀ ಒಂದು ಶ್ವಾಸಕೋಶದ ಇನ್ಫೆಕ್ಷನ್ ಅಂದುಕೊಂಡಿದ್ದಕ್ಕಿಂತ ಇದನ್ನು ಇನ್ನೂ ಕ್ಲಿಷ್ಟಕರ ಮಾಡುವಂತಹ ಬಹಳ ವಿಷಯಗಳು ಹೊರಗೆ ಬರ್ತಾ ಇವೆ. ನಮಗೆ ಇದರ ಪೂರ್ತಿ ಚಿತ್ರಣ ಇನ್ನೂ ಸಿಕ್ಕಿಲ್ಲ, ಯಾವುದ್ರ ಜೊತೆ ಹೋರಾಡ್ತಿದ್ದೀವಿ ಅಂತ. ಉತ್ತಮ ಮಾರ್ಗ ಅಂದರೆ ಸ್ವಲ್ಪ ಸಮಯ ಅದನ್ನು ಮೀಟ್ ಮಾಡದೇ ಇರೋದು. ನಾವು ಅದನ್ನು ಮೀಟ್ ಮಾಡೋ ಹೊತ್ತಿಗೆ ನಮಗೆ ಅದರ ಪೂರ್ತಿ ಚಿತ್ರಣ ತಿಳಿದಿರಬೇಕು, ಅದು ಏನು ಮಾಡಬಹುದು ಏನು ಮಾಡೋಕ್ಕಾಗಲ್ಲ ಅಂತ. ಯಾಕೆಂದರೆ ಜನ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ,
ಸ್ಟ್ರೋಕಿಂದ ಸಾಯ್ತಾ ಇದ್ದಾರೆ. ಶ್ವಾಸಕೋಶದಲ್ಲಿ ಫೈಬ್ರೋಸಿಸ್, ನ್ಯೂಮೋನಿಯಾ, ರೋಗ ನಿರೋಧಕ ಶಕ್ತಿ ಫೇಲ್ ಆಗುತ್ತೆ, ವಿವಿಧ ವಿಷಯಗಳು ಎಲ್ಲ ವೈರಸ್ನಿಂದ ಪ್ರಚೋದಿತವಾದವು. ಹಾಗಾಗಿ ಈಗ ನಾವೆಲ್ಲ ಮಾಡಬಹುದಾದ ಉತ್ತಮ ಕೆಲಸ ಅಂದರೆ ಅದನ್ನು ಮೀಟ್ ಮಾಡದೇ ಇರೋದು. ಮುಂದಿನ ಕೆಲವು ತಿಂಗಳಲ್ಲಿ ಯಾವಾಗಲೂ ನಾವು ಅದನ್ನು ಮೀಟ್ ಮಾಡಬೇಕಾಗಬಹುದು. ಆದರೆ ಅಷ್ಟೊತ್ತಿಗೆ ನಾವು ಯಾರನ್ನು ಮೀಟ್ ಮಾಡ್ತೀವಿ ಅಥವಾ ಎದುರಿಸ್ತಾ ಇದ್ದೀವಿ ಅನ್ನೋದರ ಒಳ್ಳೆ ಚಿತ್ರಣ ನಮಗೆ ಸಿಕ್ಕಿರಬಹುದು. ಈಗ ನಮ್ಮ ಹತ್ರ ಒಳ್ಳೆ ಚಿತ್ರಣ ಇಲ್ಲ. ಮತ್ತು ಯುನೈಟೆಡ್ ಸ್ಟೇಟ್ಸ್ 43,000 ಸಾವುಗಳು, ಮತ್ತು 7.5 ಲಕ್ಷಕ್ಕೂ ಹೆಚ್ಚು ಇನ್ಫೆಕ್ಷನ್ಗಳು. ಅದೇ ಸಮಯಕ್ಕೆ ಬಹಳಷ್ಟು ಜನ ವೈರಸ್ ಒಂದು ಮಿತ್, ಅದು ನಿಮ್ಮ ಮನಸ್ಸಿನಲ್ಲಿದೆ ಅಷ್ಟೇ ಅಂತ ನಂಬೋರು, ಅದು ಅವರ ಮನಸ್ಸಿನಲ್ಲಿ ಇರಬೇಕು ನನಗೆ ಕಾಣಿಸ್ತಾ ಇದೆ. Nearly 200,000 people dead across the world, and you think it's in somebody's mind. ಜಗತ್ತಿನಾದ್ಯಂತ ಹತ್ರ ಹತ್ರ 2 ಲಕ್ಷ ಜನ ಸತ್ತಿದ್ದಾರೆ, ಆದರೆ ನೀವು ಅದು ಯಾರದೋ ಮನಸ್ಸಿನಲ್ಲಿದೆ ಅಂತ ಅಂದ್ಕೋತೀರ. ನೋಡಿ, ಇದೊಂದು ಗಂಭೀರ ಪರಿಸ್ಥಿತಿ. ಯಾಕಂದರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜನ ಬೀದಿಗೆ ಬಂದು ನನಗೆ ಹೇರ್ ಕಟ್ ಬೇಕು ಅಂತಿದ್ದಾರೆ. ಇನ್ನು ಮನೆಯಲ್ಲಿ ಇರೋಕ್ಕಾಗಲ್ಲ, ನನಗೆ ಹೇರ್ ಕಟ್ ಬೇಕು. ನೋಡಿ, ದುರದೃಷ್ಟವಶಾತ್ ಇದು ಬರೀ ಒಂದು ದೇಶದಲ್ಲಿ ಅಲ್ಲ, ಜಗತ್ತಿನಾದ್ಯಂತ. ದುರದೃಷ್ಟವಶಾತ್ ನಾವು ಇದನ್ನು ಇತಿಹಾಸದ ಎಲ್ಲ ಸಮಯಗಳಲ್ಲೂ ನೋಡಿದ್ದೀವಿ. ಯಾರು 2-3 ತಲೆಮಾರಿಗಾಗುವಷ್ಟು ಶ್ರೀಮಂತರಾದರೂ ಅವರು ಅತಿಯಾಗಿ ಹುಡುಗಾಟಿಕೆಯ ಜನಾಂಗ ಆದರು. ಇದು ಹೇಗಿದೆ ಅಂದರೆ ಬರೀ ಬಿಕ್ಕಟ್ಟು, ಪರಿಶ್ರಮ ಇವುಗಳೇ ಮನುಷ್ಯರನ್ನು ಏಕಾಗ್ರತೆ ಉಳ್ಳವರನ್ನಾಗಿಸುತ್ತೆ ಅಂತ ಕಾಣುತ್ತೆ. ದುರದೃಷ್ಟ. ಯೋಗಕ್ಷೇಮನ ಹೇಗೆ ನಿಭಾಯಿಸಬೇಕು ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಉತ್ತಮ ಯೋಗಕ್ಷೇಮ ಜಗತ್ತಿನಲ್ಲಿ ಬಹಳಷ್ಟು ನಾಗರಿಕತೆಗಳಿಗೆ ವಿಪತ್ತಾಗಿ ಪರಿಣಮಿಸಿದೆ. ಇವತ್ತಿಗಲ್ಲ, ಯಾವಾಗಲೂ. ಇದನ್ನೇ ನಾವು ಬದಲಾಯಿಸಬೇಕು. ಉತ್ತಮ ಯೋಗಕ್ಷೇಮ ಇದ್ದರೂ ಸಹ ನಾವು ಚೆನ್ನಾಗಿರ್ತೀವಿ, ನಮ್ಮನ್ನು ನಾವು ಫಜೀತಿ ಮಾಡಿಕೊಳ್ಳಲ್ಲ ಅಂತ. ಬಹಳಷ್ಟು ರೀತಿಗಳಲ್ಲಿ ಈ ಸಂಸ್ಕೃತಿಯ ನಿರ್ದಿಷ್ಟ ಭಾಗಗಳು ಹಿಂದೆ ಇದನ್ನು ತೋರಿಸಿದವು. ಯಾಕಂದರೆ ಲೌಕಿಕ ಸಮೃದ್ಧಿ ಯಾವಾಗಲೂ ಆಧ್ಯಾತ್ಮಿಕ ಅಭ್ಯಾಸ, ಆಧ್ಯಾತ್ಮಿಕ ಅರಿವುಗಳ ಜೊತೆ ಬೆಸೆದುಕೊಂಡಿದ್ವು. ಅದರಿಂದ ಜನರು ಸ್ಥಿರವಾಗಿ ಉಳಿದಿದ್ದು. ಇದು ಈಗ ಬದಲಾಗ್ತಿದೆ ಅಷ್ಟೇ, ಈ ತಲೆಮಾರಿನಲ್ಲಿ. ಇಲ್ಲದಿದ್ದರೆ 25-30 ವರ್ಷದ ಹಿಂದೆ ನೀವು ಈ ದೇಶದಲ್ಲಿ ಅತಿ ಶ್ರೀಮಂತರು ಮೀಟ್ ಮಾಡೋ ಜಾಗಗಳಿಗೆ ಹೋದರೆ ನೀವು ನೋಡಬಹುದಿತ್ತು. ಹೆಂಗಸರನ್ನು ಹೊರತುಪಡಿಸಿ ಗಂಡಸರು ಯಾವಾಗಲೂ ಸರಳವಾದ ಬಿಳಿ ಬಟ್ಟೆ ಧರಿಸ್ತಿದ್ರು, ಮೇಲೆ ಕೆಳಗೆ ಎರಡೂ ಬಿಳಿ. ತಮಿಳುನಾಡಿನಲ್ಲಿ ಇವತ್ತಿಗೂ ಸ್ವಲ್ಪ ಮಟ್ಟಿಗೆ ಇದು ನಿಜ. ನೀವೊಂದು ಮದುವೆಗೆ ಹೋದರೆ ಹೊರಗಡೆ ನಿಮಗೆ ವೆಲ್ ಬೆಂಟ್ಲಿ, ಮರ್ಸಿಡೀಸ್, BMW ಪಾರ್ಕ್ ಮಾಡಿರ್ತಾರೆ, ಜೊತೆಗೆ 2-ವೀಲರ್ಗಳು, TVS ಮೊಪೆಡ್ಗಳು ಇರುತ್ತವೆ. ನೀವು ಒಳಗೆ ಹೋದರೆ ಕನಿಷ್ಠ ಪಕ್ಷ ಗಂಡಸರ ಗುಂಪಲ್ಲಿ ಯಾರು ಬೆಂಟ್ಲಿನಲ್ಲಿ ಬಂದರು, ಯಾರು TVS ಮೊಪೆಡ್ನಲ್ಲಿ ಬಂದರು ಅಂತ ಹೇಳೋಕ್ಕಾಗಲ್ಲ. ಇಬ್ಬರು ಒಂದೇ ರೀತಿಯ ಬಟ್ಟೆ ಧರಿಸಿರ್ತಾರೆ, ನಿಮಗೆ ಗೊತ್ತಾಗಲ್ಲ. ಹೆಂಗಸರು ತಮ್ಮ ಕುತ್ತಿಗೆ ಮೇಲೆ ಹೊತ್ತಿರೋ ಒಡವೆಯ ಭಾರದಿಂದ ನೀವು ತಿಳಿಯಬಹುದು. ಬಹುಶಃ ಇವರು ಶ್ರೀಮಂತರು, ಇವರು ಬಡವರು ಅಂತ. ಆದರೆ ಗಂಡಸರಲ್ಲಿ ಕಂಡು ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಬಿಳಿ ಬಟ್ಟೆನಲ್ಲಿ ಇರ್ತಾರೆ. ಅದೇ ಗಂಜಿ ಹಾಕಿರೋ, ಬಿಳಿ ಶರ್ಟ್, ಬಿಳಿ ಪಂಚೆ. ಯಾಕಂದರೆ ಶ್ರೀಮಂತರಾಗಿರೋದು ಒಂದು ವಿಷಯ,
ಆದರೆ ಅದನ್ನು ಯಾರದ್ದೋ ಮುಂದೆ ಪ್ರದರ್ಶಿಸಿ ಅವರು ನಿಮಗಿಂತ ಕಡಿಮೆ ಅನ್ನೋ ಹಾಗೆ ತೋರಿಸೋದು ಅಸಭ್ಯತೆ ಅಂತ ಪರಿಗಣಿಸಲಾಗಿತ್ತು. ಯಾರು ಮೀಟ್ ಮಾಡಿದಾಗ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಿರಲಿಲ್ಲ. ಆದರೆ ಈ ದಿನಗಳಲ್ಲಿ ವಿಷಯಗಳು ಬಹಳ ಬದಲಾಗ್ತಾ ಇವೆ ಜಗತ್ತಿನ ಎಲ್ಲೆಡೆ ಮತ್ತು ಭಾರತದಲ್ಲೂ ಕೂಡ. ಆದರೆ ಬಹಳ ಸಮಯ ಬಹಳ ತಲೆಮಾರುಗಳು ಬಹಳಷ್ಟು ಶ್ರೀಮಂತಿಕೆಯನ್ನು ಹೊಂದಿದ್ರು. ಆದರೂ ಅವರ ಆಧ್ಯಾತ್ಮಿಕ ಅರಿವಿನ ಕಾರಣದಿಂದ ಶ್ರೀಮಂತಿಕೆ ಅವರನ್ನು ವಿಕೃತಗೊಳಿಸಲಿಲ್ಲ. ಇದು ಬಹಳ ಮುಖ್ಯ. ಯಾಕಂದರೆ ಇವತ್ತು ಎಷ್ಟು ಜನರಿಗೆ ಸಂಪತ್ತನ್ನು ಸೃಷ್ಟಿ ಮಾಡೋಕ್ಕೆ ನಾವು ಶಕ್ತರಾಗಿದ್ದೇವೋ ಇದು ಹಿಂದೆಂದೂ ಸಾಧ್ಯ ಆಗಿರಲಿಲ್ಲ. ಹಿಂದೆ ಕೆಲವೇ ಕೆಲವು ಶ್ರೀಮಂತರಿದ್ದರು. ಇವತ್ತು ಬಹಳಷ್ಟನ್ನು ಗಳಿಸೋ ಸಾಮರ್ಥ್ಯ ಇರೋ ಜನರ ಸಂಖ್ಯೆ ಜಾಸ್ತಿಯಾಗಿದೆ. ಆದರೆ ತುಂಬ ಜನ ಇನ್ನೂ ಇದರಿಂದ ಹೊರಗಿದ್ದಾರೆ, ಅದು ಬೇರೆ ವಿಷಯ. ಆದರೆ ಮಾನವ ಕುಲದ ಇತಿಹಾಸದಲ್ಲಿ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಜನರಿಗೆ ಹೆಚ್ಚು ಹಣ, ಹೆಚ್ಚು ಸಂಪತ್ತು, ಜೀವನದ ಬಹಳಷ್ಟು ಅಂಶಗಳು ಕೈಗೆಟುಕ್ತಿವೆ. ಈ ರೀತಿ ಸಮಯದಲ್ಲಿ ನಮ್ಮ ಲೌಕಿಕ ಉನ್ನತಿ, ಲೌಕಿಕ ಸೌಖ್ಯ ಮತ್ತು ಸಂಪತ್ತು ಅಧ್ಯಾತ್ಮದ ಅರಿವಿನ ಜೊತೆ ಬೆಸೆದುಕೊಂಡಿಲ್ಲ ಅಂದರೆ ಆಗ ದಿಸ್ ವಿಲ್ ನಾಟ್ ವರ್ಕ್ ಇನ್ ಅವರ್ ಫೇವರ್. ಇಲ್ಲೂ ಕೂಡ ಇದನ್ನು ಬಹಳ ದೃಢವಾಗಿ ತೋರಿಸಲಾಗ್ತಿದೆ. ಹತ್ತಿರದಲ್ಲೇ 60 ಕಿಲೋಮೀಟರ್ ಅಷ್ಟು ದೂರದಲ್ಲಿ ತಿರುಪ್ಪೂರ್ ಅನ್ನೋ ಊರಿದೆ. ಸದ್ಯಕ್ಕೆ ಅವರು ಸ್ವಲ್ಪ ದುಃಖಿತರಾಗಿದ್ದಾರೆ. ಇಲ್ಲದಿದ್ದರೆ ಈ ಊರಲ್ಲಿ ಸಾಮಾನ್ಯ ಕೆಲಸಗಾರ ಕೂಡ, ಸಣ್ಣ ಕೆಲಸಗಳು, ಅವರು ಕೂಡ ಕೊಯಮತ್ತೂರಿನಲ್ಲಿ ಸಂಪಾದೋಸರ 2-3 ಪಟ್ಟು ಜಾಸ್ತಿ ಗಳಿಸ್ತಾ ಇದ್ದಾರೆ. ಯಾಕಂದರೆ ಇದು ಪೂರ್ತಿ ಎಕ್ಸ್ಪೋರ್ಟ್ಗೆ ಸಂಬಂಧಿಸಿದ ಊರು. ಎಲ್ರಿಗೂ ತಮ್ಮದೇ ಕಂಪ್ನಿ ಇದೆ. ಹೊಸಾರಿ ಟೌನ್ ಇಟ್ ಇಸ್. ಇದೊಂದು ಬಟ್ಟೆ ಉದ್ಯಮದ ಊರು, ಅಲ್ಲಿ ಸಂಪತ್ತಿದೆ. ಇದರ ಪರಿಣಾಮ ಏನು? ಒಂದು ವಿಷಯ ಅಂದರೆ ಗಂಡಸರ ಜನಸಂಖ್ಯೆಯ ಸುಮಾರು 42% ಡಯಾಬಿಟಿಕ್ ಶ್ರೀಮಂತಿಕೆಯಿಂದ. ಇನ್ನೊಂದು ಅಂದರೆ ಗಂಡಸರು ಹೆಂಗಸರು ಇಬ್ಬರು ಈ ಗ್ರಹದ ಆಕಾರಕ್ಕೆ ಬರೋ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನೆ ಅರ್ಥ್ ಡೇ ಇತ್ತು, ಅವರು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ, 2-3 ವರ್ಷಗಳ ಹಿಂದೆ ನಾವು ಪತ್ತೆ ಮಾಡಿದ್ವಿ, ಇದು ದೀಪಾವಳಿ ಸಮಯದಲ್ಲಿ ತಮಿಳುನಾಡಲ್ಲಿ ಮಾರಾಟ ಆದ ಮದ್ಯದ ಸುಮಾರು 70% ಅಷ್ಟನ್ನು ಇದೊಂದೇ ಊರಿನಲ್ಲಿ ತಗೊಂಡಿದ್ದಾರೆ. So if you get wealthy, you will either end up in the hospital or in the gutter. ಹಾಗಾದರೆ ನೀವು ಶ್ರೀಮಂತರಾದರೆ ಆಸ್ಪತ್ರೆಗೆ ಸೇರ್ತೀರಿ ಅಥವಾ ಚರಂಡಿಲಿ ಬೀಳ್ತೀರಿ. ಹೌದು, ಶ್ರೀಮಂತಿಕೆ ಇದನ್ನು ಮಾಡುತ್ತೆ ಅಂದರೆ ಖಂಡಿತ ಅದು ಒಳ್ಳೆಯದಲ್ಲ. ಸಂಪತ್ತಿನಿಂದ ಯೋಗಕ್ಷೇಮ ಬರಬೇಕು. ಯಾಕಂದರೆ ಬಡತನದಿಂದ ಶ್ರೀಮಂತಿಕೆಗೆ, ಅದು ಒಬ್ಬ ವ್ಯಕ್ತಿಯ ಜೀವನದಲ್ಲಾಗಲಿ, ಸಮಾಜದಲ್ಲಾಗಲಿ, ದೇಶದಲ್ಲಾಗಲಿ, ಅದು ಒಂದು ಪ್ರಯಾಸ, ತುಂಬ ಪರಿಶ್ರಮ, ಹಿತವಲ್ಲದ ಬಹಳಷ್ಟು ವಿಷಯಗಳನ್ನು ಹಾಯ್ದು ಹೋಗಬೇಕು. ಬಡತನದಿಂದ ಸ್ಥಿರತನಕ್ಕೆ ಸಾಗೋದು ಸುಲಭ ಅಲ್ಲ. ಅಲ್ಲಿಗೆ ಬಂದ ಮೇಲೆ ನೀವು ಮಾಡೋದೆಲ್ಲ ಆಸ್ಪತ್ರೆಗೆ ಹೋಗ್ತೀರಿ ಅಥವಾ ಚರಂಡಿಲಿ ಬೀಳ್ತೀರಿ. ಪ್ರಯೋಜನ ಏನು ಬಂತು? ಇಡೀ ಪರಿಶ್ರಮಕ್ಕೆ ಅರ್ಥನೇ ಇಲ್ಲ. ಇದನ್ನು ನೀವು ಪ್ರದರ್ಶನ ಮಾಡದಿದ್ದರೆ ಮುಂದಿನ ತಲೆಮಾರು ಏಳಿಗೆ ಬಯಸೋದನ್ನೇ ಬಿಟ್ಟು ಬಿಡ್ತಾರೆ. ಇದು ತುಂಬ ಮುಖ್ಯ. ಪ್ರತಿ ತಲೆಮಾರು ಲೌಕಿಕ ಸೌಖ್ಯ, ಅವರಿಗೆ ಆರಾಮ, ಕ್ಷೇಮ, ಆರೋಗ್ಯ, ಧೀಮಂತಿಕೆ, ಪ್ರತಿಭೆ ಕೊಟ್ಟಿದೆ ಅಂತ ತೋರಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಸುಂದರವಾದ ಬದುಕು. ಒಂದು ತಲೆಮಾರು ಇದನ್ನು ತೋರಿಸಲಿಲ್ಲ ಅಂದರೆ ಆಗ ಮುಂದಿನ ತಲೆಮಾರು ಅಧೋಗತಿಗೆ ಹೋಗುತ್ತೆ. ಪ್ರಪಂಚದಲ್ಲಿ ಇದು ಬಹಳ ರೀತಿಗಳಲ್ಲಿ ಆಗುತ್ತಿದೆ. ಹಿಂದಿನ ಶತಮಾನಗಳಲ್ಲಿ, ಹಿಂದಿನ 100 ವರ್ಷಗಳಲ್ಲಿ ಒಳ್ಳೆಯದು ಕೆಟ್ಟದು ಏನೇ ಇದ್ದರೂ ಮುಂದಾಳತ್ವ ತಗೊಂಡಿರೋದು ಸಾಮಾನ್ಯವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಲ್ಲಿನ ಯುವ ತಲೆಮಾರು ತೋರಿಸ್ತಾ ಇದ್ದಾರೆ ಹೇಗೆ ನಾವೆಲ್ಲ ಒಂದು ಬಾಟಲಿ, ಒಂದು ಗುಳಿಗೆನಲ್ಲಿ ಕಳೆದು ಹೋಗಬಹುದು ಅಂತ. ಜನ ಸಾಯ್ತಾ ಇದ್ದಾರೆ, ಈಗಲೂ ಜನ ಓವರ್ಡೋಸ್ನಿಂದ ಸಾಯ್ತಾ ಇದ್ದಾರೆ. ಇಂಥ ವಿಷಯಗಳಿಂದ ಈ ಕಾಮರ್ಸ್ನಲ್ಲಿ ಅತಿ ಹೆಚ್ಚು ಆರ್ಡರ್ ಆದ ವಸ್ತು ಅಂದರೆ ಲೀಗಲ್ ಮಾಡಿರೋ ಡ್ರಗ್ಸ್,
ಮತ್ತು ಮಾದಕ ವಸ್ತುಗಳು. ಇಲ್ಲಿ ನಾವು ಜನ ಹಸಿವಿನಿಂದ ಸಾಯೋದನ್ನು ತಡೆಯೋಕೆ ಹೊಡೆದಾಡ್ತಾ ಇದ್ದೀವಿ. ಆದರೆ ಈಗ ಅವರು ಹೊರಗೆ ಬರ್ತಾ ಇದ್ದಾರೆ, ನೂರಾರು ಜನ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮನ್ನು ಮನೇಲಿ ಇರೋಕ್ಕೆ ಹೇಳೋಕ್ಕೆ ನೀವ್ಯಾರು? ಸರ್ಕಾರಕ್ಕೆ ಅಧಿಕಾರ ಇಲ್ಲ. ನಾವು ನಮ್ಮ ಫಸ್ಟ್ ಅಮೆಂಡ್ಮೆಂಟ್ ಸೆಕೆಂಡ್ ಅಮೆಂಡ್ಮೆಂಟ್ಗಳನ್ನು ಚಲಾವಣೆ ಮಾಡ್ತೀವಿ. ನಮಗೇನು ಬೇಕು ಅದು ಮಾಡ್ತೀವಿ. ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಉನ್ನತ ಶಕ್ತಿಗಳಿವೆ. ನಮಗೆ ವೈದ್ಯರು ವಿಜ್ಞಾನಿಗಳು ಬೇಡ. ಎಲ್ಲ ಈ ಅಸಂಬದ್ಧ ಈ ವೈರಸ್. ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಒಂದು ಉನ್ನತ ಶಕ್ತಿ ಇದೆ. ನಮಗೆ ಈಗ ಹೇರ್ ಕಟ್ ಬೇಕು. ನೀವು ಹೇರ್ ಕಟ್ಟೇ ಮಾಡಿಲ್ವಾ? ಒಳ್ಳೆಯದು. ನನ್ನ ಹಾಗೆ ನೀವು. ಇದು ಇಷ್ಟು ಅವಿವೇಕ ಆಗ್ತಾಯಿದೆ. ನಾವು ಕೆಲ ವಿಷಯಗಳನ್ನು ಮುಂಚೆನೆ ಕಂಡುಕೊಳ್ಳದೇ ಇದ್ದರೆ ನಾವು ವಿಪತ್ತಿನಲ್ಲಿ ಸಿಲುಕ್ತೀವಿ. ಶಂಕರನ್ ಪಿಳ್ಳೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ವಾಸಿಸ್ತಿದ್ದ. ಪೂರ್ತಿ ಛಿದ್ರವಾಗಿದ್ದ ಒಂದು ದೋಣಿ ನೋಡಿ ಅವನ ಸ್ನೇಹಿತ ಕೇಳಿದ, ಈ ಬೋಟ್ ನಿಮ್ಮ ಅಂಕಲ್ದಲ್ವಾ? ಅವನು, ಹೌದು ನಮ್ಮ ಅಂಕಲ್ದು. ಏನಾಯ್ತು ನಿಮ್ಮ ಅಂಕಲ್ಗೆ? ಶಂಕರನ್ ಪಿಳ್ಳೆ ಕೇಳ್ದ, ನೀನು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಬರ್ತಾ ಇದ್ದ ಹಾಗೆ ಆ ದೊಡ್ಡ ಬಂಡೆ ನೋಡಿದ್ಯಾ? ಹೌದು ನೋಡಿದ್ದೀನಿ. ಅವರು ನೋಡಲಿಲ್ಲ ಅಷ್ಟೆ. ನೀವು ಕೆಲವು ವಿಷಯಗಳು ವಿಪತ್ತು ಆಗಬಹುದು ಅನ್ನೋದನ್ನು ನೋಡೋಲ್ಲ. ಈಗ ಇದು ಪರಮೋಚ್ಛವಾಗಿದೆ, ಯಾಕಂದರೆ ನಮಗೆ ಈ ವೈರಸ್ ಅನ್ನೋದು ಏನು ಅನ್ನೋದರ ಕಲ್ಪನೆ ಚೂರೂ ಇಲ್ಲ. ನಾವು ಮಾಡಬಹುದಾದ ಒಂದೇ ವಿಷಯ ಅಂದರೆ ಅದನ್ನು ಮೀಟ್ ಮಾಡದೇ ಇರೋದು. ಪ್ರತಿಯೊಬ್ಬರೂ ಇದನ್ನು ಮೀಟ್ ಮಾಡದೇ ಇರೋದಕ್ಕೆ ಪ್ರಯತ್ನ ಪಡಬೇಕು. ನಾವು ಮಾಡೋಕ್ಕೋಗೋ ಸರಳ ವಿಷಯ ಅದೇ. ಈಗ ನಾವು ಮಾಡಿರೋದು ಅಷ್ಟೇ, ಮನುಷ್ಯ ವರ್ತನೆಯನ್ನು ನಿಯಂತ್ರಿಸಿ ಅದನ್ನು ನಿಭಾಯಿಸ್ತಾ ಇದ್ದೀವಿ. ನಾವು ಯಾವ ರೀತಿಯಲ್ಲೂ ವೈರಸ್ನ ನಿಯಂತ್ರಿಸಿಲ್ಲ. ಇಷ್ಟು ದಟ್ಟ ಜನಸಂಖ್ಯೆಯಲ್ಲಿ ವೈರಸ್ನ ಹ್ಯಾಂಡಲ್ ಮಾಡೋದರಲ್ಲಿ ಭಾರತದ ನಾಯಕತ್ವವನ್ನು ಪ್ರತಿಯೊಬ್ಬರೂ ಹೊಗಳ್ತಾ ಇದ್ದಾರೆ. ಮುಖ್ಯವಾಗಿ ಮನುಷ್ಯ ವರ್ತನೆಯನ್ನು ತುಂಬ ಕಠಿಣವಾಗಿ ನಿಯಂತ್ರಿಸಿರುವುದರಿಂದ. ನೀವೆಲ್ಲ ಈ 15 ದಿನಗಳಲ್ಲಿ ಬರೀ ಕುಂಬಳಕಾಯಿ ಸುವರ್ಣಗೆಡ್ಡೆನಲ್ಲೇ ಇದ್ದೀರಿ. ಒಂದಿಷ್ಟು ಹುರುಳಿಕಾಯಿ, ತರಕಾರಿ ಇಲ್ಲ, ಹಣ್ಣಿಲ್ಲ. ಅದಕ್ಕೆ ನಮ್ಮಲ್ಲಿ ಒಬ್ಬರಿಗೂ ಸಮಸ್ಯೆ ಇಲ್ಲ. ದಿನ ಟ್ರಕ್ ಹಿಂದೆ ಮುಂದೆ ಓಡಾಡ್ತಾ ಇದ್ದರೆ ಸಮಸ್ಯೆ ಆಗುತ್ತೆ. ಮೇ 3ಕ್ಕೆ ನಿಯಂತ್ರಣ ತೆಗೆದಾಗ ಒಳ್ಳೆಯ ಸುದ್ದಿ, ಅದು ಭಾಗಶಃ ಆಗುತ್ತೆ. ಪೂರ್ತಿ ತೆಗಿಯೋಕ್ಕಾಗತ್ತೆ ಅಂದ್ಕೋಬೇಡಿ. ಅದು ಭೌಗೋಳಿಕವಾಗೂ ಮತ್ತು ಚಟುವಟಿಕೆ ಲೆಕ್ಕದಲ್ಲೂ ಕೆಲವು ರಿಲ್ಯಾಕ್ಸ್ ಆಗುತ್ತೆ, ಕೆಲವು ಆಗಲ್ಲ. ದೇಶದ ಕೆಲವು ಭಾಗದಲ್ಲಿ ರಿಲ್ಯಾಕ್ಸ್ ಆಗುತ್ತೆ, ಕೆಲವು ಭಾಗದಲ್ಲಿ ಆಗಲ್ಲ. ಅಪಾಯ ವಲಯ, ರೆಡ್ ಝೋನ್ ಅಂತಿರೋ ವಲಯಗಳನ್ನು ರಿಲ್ಯಾಕ್ಸ್ ಮಾಡೋಕ್ಕೆ ಆಗತ್ತೆ ಅಂತ ನನಗೆ ಅನಿಸಲ್ಲ. ಅದು ರಿಲ್ಯಾಕ್ಸ್ ಮಾಡಿದರೆ ನಮಗೆಲ್ಲ ಕೊಡ್ತಾರೆ. ಇಲ್ಲೂ ಕೂಡ ಕೆಲವರು ಇದ್ದಾರೆ ನಿರ್ವಹಿಸಲ್ಪಡ್ತಾ ಇರೋರು. ಇನ್ಯಾವುದೋ ಜಾಗದಿಂದ ಅವರು ರೊಚ್ಚಿಗೇಳ್ತಿದ್ದಾರೆ, ಡಾಕ್ಟರ್ಗಳ ಮೇಲೆ, ಪೊಲೀಸರ ಮೇಲೆ ಕೈ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಇದನ್ನು ನಿಗ್ರಹಿಸೋಕ್ಕೆ ಹೊಸ ಸುಗ್ರೀವಾಜ್ಞೆ ತರಲಾಗಿದೆ, ಆದರೂ ಇನ್ನೂ ಆಗ್ತಿದೆ. ಇದೊಂದು ವಿಚಿತ್ರ. 21ನೇ ಶತಮಾನದಲ್ಲಿ ಬಹಳ ಜನರು 5ನೇ ಕ್ಲಾಸ್ ತನಕ ಓದಿದ್ದಾರೆ, ಇನ್ನೂ ತುಂಬ ಜನ 10ನೇ ಕ್ಲಾಸ್ ಓದಿದ್ದಾರೆ. ಅವ್ರ ತಲೆಯಲ್ಲಿ ಏನೋ ಒಂದು ಥರದ ಅಲ್ಪ ಸ್ವಲ್ಪ ವಿಜ್ಞಾನ ಇದೆ. ಇಂಥ ಸಮಯದಲ್ಲಿ ವಿಚಿತ್ರ ರೀತಿಗಳಲ್ಲಿ 2 ಲಕ್ಷ ಜನರು ಸತ್ತು ಬಿದ್ದಿರುವಾಗ ಇನ್ನೂ ಈ ಮೂರ್ಖರನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನಿಜವಾಗಲೂ ಸಮಸ್ಯೆ ಇದೆ ಅಂತ. ಥ್ಯಾಂಕ್ಸ್ ಟು ಹ್ಯೂಮನ್ ಇಂಟೆಲಿಜೆನ್ಸ್. ಮಾನವನ ಬುದ್ಧಿಶಕ್ತಿಗೆ ಧನ್ಯವಾದಗಳು. This question is from Siddharaj. Namaskaram Sadhguru. Devi is a manifestation of divine.
and you said many Devi temples all over the world were destroyed. I would like to know, why was Devi not able to protect herself? Oh. Well. ಹೌದು, ಅದು ನಿಜ. ದೈವತ್ವವನ್ನು ಸ್ತ್ರೀ ರೂಪದಲ್ಲಿ ಆರಾಧಿಸೋದು ಈಗಿನ ಯುರೋಪ್, ಅರೇಬಿಯಾ, ಮಧ್ಯ ಏಷ್ಯಾ ಇಲ್ಲೆಲ್ಲ ವ್ಯಾಪಕವಾಗಿ ರೂಢಿಯಲ್ಲಿತ್ತು. ಅದೆಲ್ಲ ಏಷ್ಯಾದ ಈ ಭಾಗದಲ್ಲಿ ಮಾತ್ರ ಇನ್ನೂ ಉಳ್ಕೊಂಡಿದೆ. ಬೇರೆ ಜಾಗಗಳಲ್ಲಿ ಅದನ್ನು ಹಿಂಸಾತ್ಮಕವಾಗಿ ಬುಡಮೇಲು ಮಾಡಲಾಗಿದೆ. ಬಹುಶಃ ಹೆಣ್ಣು ದೇವತೆಗಳನ್ನು ನಾಶ ಮಾಡಿದ ಕೃತ್ಯಗಳನ್ನು ಉತ್ತಮವಾಗಿ ದಾಖಲೆ ಮಾಡಿರೋದು ನೀವೆಲ್ಲ ಕೇಳಿರ್ತೀರಿ, ಮಾಟಗಾತಿ ಬೇಟೆ, ವಿಚ್ ಹಂಟಿಂಗ್. ಯುನೋ ವಿಚ್ ಹಂಟಿಂಗ್, ಈ ಪದವನ್ನು ಇವತ್ತಿಗೂ ಉಪಯೋಗಿಸ್ತಾರೆ. ಯಾರಿಗಾದರೂ ಅನ್ಯಾಯವಾಗಿ ಹಿಂಸೆ ಕೊಟ್ಟರೆ ವಿಚ್ ಹಂಟ್ ಅಂತಾರೆ. ಈ ಪದ ಬಂದಿದ್ದು ಧಾರ್ಮಿಕ ಯುದ್ಧಗಳ ಕಾಲದಲ್ಲಿ. It is estimated they burnt over 6 million women alive. ಒಂದು ಅಂದಾಜಿನ ಪ್ರಕಾರ ಅವರು ಸುಮಾರು 60 ಲಕ್ಷ ಹೆಂಗಸರನ್ನು ಜೀವಂತವಾಗಿ ಸುಟ್ಟು ಹಾಕಿದರು ಅಂತ. ಸುಮಾರು 150-200 ವರ್ಷಗಳ ಅವಧಿಯಲ್ಲಿ, ಆ ಅವಧಿಯಲ್ಲಿ ಧರ್ಮಯುದ್ಧದ ಸಮಯ, ಯಾರಾದರೂ ತಮ್ಮ ಧರ್ಮವನ್ನು ಮಹತ್ವಾಕಾಂಕ್ಷೆಯಿಂದ ಪಸರಿಸ್ತಿದ್ರೆ ಇದೇ ಆಗಿದ್ದು. ಈ ರೀತಿ ಸುಟ್ಟ ಹೆಂಗಸರು ತುಂಬ ಹೆಂಗಸರನ್ನು ಹಾಗೆ ಸುಮ್ಮನೆ ಕಾರಣಕ್ಕೂ ಸುಟ್ಟು ಹಾಕಿದ್ರು. ಯಾರನ್ನೋ ಮಾಟಗಾತಿ ಅನ್ನೋದು ಮುಗೀತು, ಜನ ಅವರನ್ನು ಸುಟ್ಟು ಹಾಕ್ತಾರೆ. ಇವತ್ತಿಗೂ ಈ ಚಾಳಿ ಇನ್ನೂ ಇದೆ, ದುರದೃಷ್ಟವಶಾತ್ ಅಲ್ಲೋ ಇಲ್ಲೋ. ಮಾಟಗಾತಿ ಅಂದರೆ ಯಾರು? ಯಾವುದೇ ಸ್ತ್ರೀ ಮಕ್ಕಳು ಹೆರೋದು, ಅಡುಗೆ ಮಾಡೋದು ಬಿಟ್ಟು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಬೇರೆ ಏನಾದರೂ ಮಾಡೋಕ್ಕೆ ಶಕ್ತಿ ಇದೆ ಅಥವಾ ತಿಳುವಳಿಕೆ ಶಕ್ತಿ ಇದೆ ಅಂತ ತೋರಿಸಿದರೆ ಅವಳು ಮಾಟಗಾತಿ, ವಿಚ್. ಹೌದು, ಅದು ಹಾಗಿತ್ತು. ಸಾಮಾನ್ಯವಾಗಿ ಇತರ ಸಾಮರ್ಥ್ಯಗಳನ್ನು ತೋರಿಸಬಲ್ಲ ಹೆಂಗಸರನ್ನು ದೇವಿ ದೇವಾಲಯಗಳು ದೊಡ್ಡ ಸಂಖ್ಯೆಯಲ್ಲಿ ಹುಟ್ಟುಹಾಕ್ತಿದ್ವು. ಈಗ ನಾವು ಈ ಬೈರಾಗಿಣಿಯರು, ದೇವಿ ಸಾಧಕಿಯರು ಹೊಸ ಸಂಸ್ಕೃತಿಯನ್ನು ಬೆಳೆಸ್ತಿದ್ದೀವಿ. ಕೇವಲ ಆಶ್ರಮದಲ್ಲೆಲ್ಲ ಓಡಾಡೋ ಕೆಂಪು ದೆವ್ವಗಳನ್ನು ಸೃಷ್ಟಿಸೋ ಉದ್ದೇಶ ಅಲ್ಲ. ನಿಧಾನವಾಗಿ ದೈವತ್ವ ಭಾವ ನಮ್ಮ ಸುತ್ತ ಓಡಾಡುತ್ತೆ ಅನ್ನೋ ಐಡಿಯಾ. ಅವರು ಸ್ವಲ್ಪ ಸಮಯ ತಗೋಬಹುದು, ಆದರೆ ಕಾಲಕ್ರಮೇಣ ನೀವು ಏನನ್ನು ದೈವತ್ವ ಅಂತ ಪರಿಗಣಿಸಿ ತಲೆಯಲ್ಲಿ ತುಂಬಿಸ್ತೀರೋ ಅದು ಕಾಲಿಟ್ಟು ಓಡಾಡಬೇಕು. ದೈವತ್ವ ಸ್ವರೂಪದ ಸ್ತ್ರೀಯರನ್ನು ನಿರ್ನಾಮ ಮಾಡಲಾಯಿತು. ಒಂದೇ ಕಾರಣ, ಇಬ್ರಾಹಿಮಿಕ್ ಮಾದರಿಯ ಧರ್ಮದ ಪ್ರಕ್ರಿಯೆ ಸಂಪೂರ್ಣವಾಗಿ ಪುರುಷ ಪ್ರಧಾನ. ಇಟ್ಸ್ ಕಂಪ್ಲೀಟ್ಲಿ ಮ್ಯಾಸ್ಕುಲೈನ್. ಸ್ತ್ರೀಯರಿಗೆ ಅಲ್ಲೆಲ್ಲೂ ಏನೂ ಜಾಗವೇ ಇಲ್ಲ. ದೇವರು ಮತ್ತು ಮಗ, ದೇವರು ಅವರ ದೂತ, ಪುರುಷ ದೂತರು. ಎಲ್ಲೂ ಸ್ತ್ರೀ ದೂತರಿಲ್ಲ, ಯಾಕಂದರೆ ಅವರು ನಂಬಿಕೆಗೆ ಯೋಗ್ಯರಲ್ಲ. ಅವರು ಬೇರೆ ಏನನ್ನೋ ಹೇಳಬಹುದು, ಅವರಿಗೆ ಬೇರೆ ಏನೋ ಗೊತ್ತಾಗಬಹುದು. ಇದರಿಂದಾಗಿ ಅರೇಬಿಯಾದಲ್ಲಿ, ಯುರೋಪ್ನಲ್ಲಿ, ಮಧ್ಯ ಏಷ್ಯಾದಲ್ಲಿ ತುಂಬ ವಿನಾಶ ಸಂಭವಿಸಿತು. ಆದರೆ ಇಡೀ ಭಾರತದಲ್ಲಿ ದೇವಿಯ ದೇವಸ್ಥಾನ ಇಲ್ಲದೇ ಇರೋ ಒಂದೇ ಒಂದು ಹಳ್ಳಿನೂ ಇಲ್ಲ. ನಾನು ಸೋಮನಾಥ ದೇವಸ್ಥಾನಕ್ಕೆ ಹೋದಾಗ ಅದನ್ನು 17 ಬಾರಿ ಹಾಳುಗೆಡವಲಾಯಿತು. ಅಫ್ಘಾನಿಸ್ತಾನದ ಒಬ್ಬ ಮಹಾಸೇನಾನಿ ಅನ್ನೋವನಿಂದ 17 ಸರ್ತಿ ಸುಮಾರು 1400-1500 ಕಿಲೋಮೀಟರ್ ದೂರದ ಈ ಪ್ರಯಾಣ ಮಾಡ್ತಾನೆ ಕೇವಲ ಈ ದೇವಸ್ಥಾನವನ್ನು ಕೆಡವೋದಕ್ಕೆ. ಮೊದಲನೇ ಬಾರಿ ಅರ್ಥ ಮಾಡ್ಕೋಬಲ್ಲೆ, ಸಂಪತ್ತಿತ್ತು, ಚಿನ್ನ ಮುಂತಾದ್ದು, ಸರಿ ಅದನ್ನೆಲ್ಲ ಲೂಟಿ ಮಾಡ್ದ, ಹಾಳು ಮಾಡ್ದ, ಸುಟ್ಟು ಹಾಕ್ದ, ಹೋದ. ಎರಡನೇ ಸರ್ತಿ ಯಾಕೆ? ಇನ್ನೂ ಸ್ವಲ್ಪ ಸಂಪತ್ತು. ಅದಾದ ಮೇಲೆ ಇನ್ನೇನೂ ಇರಲಿಲ್ಲ, ಜನರು ಸಣ್ಣದಾಗೇನೋ ಮಾಡಿದರು.
ಆದರೆ ಅವನು 17 ಸರ್ತಿ ಬಂದು ನಾಶ ಮಾಡಿದ. ಇದೇನಿದು ಅಂತ ವಿಚಾರಿಸ್ತಿದ್ದೆ. ಅರೇಬಿಯಾದಲ್ಲಿ ಮಾತಾಡೋ ಆ ಮೂರು ದೇವತೆಗಳು ಇಸ್ಲಾಂ ಹರಡಿಕೊಳ್ಳೋ ಮುಂಚೆ ಆ ದೇವತೆಗಳಲ್ಲಿ ಒಬ್ಬ ದೇವತೆಯನ್ನು ಯಾರೋ ಭಕ್ತ ಅಲ್ಲಿಂದ ತೆಗೆದು ತಂದು ಸೋಮನಾಥ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ ಶಿವನ ಒಡನಾಡಿಯಾಗಿ. ಅವರಿಗೆ ಆ ದೇವತೆಯನ್ನು ನಾಶ ಮಾಡಬೇಕಿತ್ತು. ಆ ಮನುಷ್ಯ 1300-1400 ಕಿಲೋಮೀಟರ್ ಕುದುರೆ ಸವಾರಿ 17 ಸರ್ತಿ ಮಾಡ್ತಾನೆ ಅವಳನ್ನು ನಾಶ ಮಾಡೋಕೆ. ಒಬ್ಬ ಸ್ತ್ರೀಯನ್ನು ನಾಶ ಮಾಡೋದು ಅಷ್ಟು ಮುಖ್ಯ ಈ ಪ್ರಪಂಚದಲ್ಲಿ. ದಟ್ಸ್ ಹೌ ಇಂಪಾರ್ಟೆಂಟ್ ಇಟ್ ಈಸ್. ನೀವು ಸ್ತ್ರೀ ಜಾತಿಯನ್ನು ಸಬಲಗೊಳಿಸಿದರೆ ನಿಮ್ಮ ಎಲ್ಲ ಕ್ಷುಲ್ಲಕ ಕಾನೂನುಗಳು, ಸಿದ್ಧಾಂತಗಳು, ಸ್ವರ್ಗ, ನೀವು ಹುಟ್ಟುಹಾಕಿರೋ ಅಸಂಬದ್ಧಗಳು ಅವೆಲ್ಲ ಕುಸಿದು ಬೀಳುತ್ತವೆ. ಅದು ಹೇಗೆ ಕುಸಿಯತ್ತೆ ಅನ್ನೋ ಯಂತ್ರಶಾಸ್ತ್ರ ವಿಚಾರಕ್ಕೆ ಹೋಗಲ್ಲ. ಇದನ್ನು ಯೋಚಿಸಿ. ನೀವು ಒಬ್ಬ ಸ್ತ್ರೀಯನ್ನು ದೇವರಾಗಿ ಸ್ವೀಕರಿಸಿದ್ರಿ, ತಕ್ಷಣ ಎಲ್ಲೋ ಹೋಗಿ ಚೆನ್ನಾಗಿ ಜೀವಿಸೋದು ಹೋಗ್ಬಿಡುತ್ತೆ. ಅದು ಸ್ತ್ರೀತ್ವದ ಸ್ವಭಾವ ಅಲ್ಲ, ಅದು ಗಂಡಸ್ತನ. ಅದು ಎಲ್ಲೋ ಹೋಗಬೇಕು, ಚೆನ್ನಾಗಿ ಜೀವಿಸಬೇಕು. ಇದೇ ದೇಶದಲ್ಲಿ ಇನ್ನೊಂದು ಜಾಗಕ್ಕೆ ಅಥವಾ ಈ ಗ್ರಹದ ಇನ್ನೊಂದು ಖಂಡಕ್ಕೆ ಅಥವಾ ಇನ್ನೊಂದು ಗ್ರಹ ಅಥವಾ ಇನ್ನೊಂದು ಆಕಾಶಗಂಗೆ ಅಥವಾ ಇನ್ನೊಂದು ಆಯಾಮ, ಸ್ವರ್ಗ, ಪ್ಯಾರಡೈಸ್, ಏನೇನೋ ನಿಮಗೆ ಬೇಕಾದ್ದು ಹೇಳ್ಕೊಳ್ಳಿ. ಇದು ಪುರುಷತ್ವ. ಎಲ್ಲೋ ಹೋಗಬೇಕು, ಆಮೇಲೆ ಚೆನ್ನಾಗಿ ಬದುಕಬೇಕು. ಅವನಿಗೆ ಇಲ್ಲಿ ಚೆನ್ನಾಗಿ ಬದುಕೋಕ್ಕಾಗಲ್ಲ, ಅದು ಸಮಸ್ಯೆ. ದಿಸ್ ಇಸ್ ಎ ಹ್ಯೂಜ್ ಮ್ಯಾಸ್ಕುಲೈನ್ ಪ್ರಾಬ್ಲಮ್ ದಟ್ ಹಿ ಕೆನಾಟ್ ಲಿವ್ ವೆಲ್ ಹಿಯರ್. ಅದು ಗಂಡಸಿನ ಬಹುದೊಡ್ಡ ಸಮಸ್ಯೆ. ನೀವು ಸ್ತ್ರೀ ಪುರುಷರಿಬ್ಬರನ್ನೂ ನೋಡಿದರೆ ಸ್ತ್ರೀ ಯಾವಾಗಲೂ ನೆಲೆ ನಿಲ್ಲೋಕೆ ಇಷ್ಟಪಡ್ತಾಳೆ. ಎಲ್ಲಿ ಪುಟ್ಟದಾಗಿ ಆರಾಮ ಇರುತ್ತೋ ಅಲ್ಲಿ ನೆಲೆಯಾಗಿ ಚೆನ್ನಾಗಿ ಬದುಕೋದು. ಗಂಡಸು ಬೆಟ್ಟ ಹತ್ತಿ ಆ ಕಡೆ ನೆಲೆಸಬೇಕು, ಬೆಟ್ಟದ ಈ ಕಡೆ ಅವನಿಗೆ ಸರಿಯಾಗಲ್ಲ. ನೀವು ಗಂಡು ದೇವತೆ ಹೆಣ್ಣು ದೇವತೆ ಎರಡನ್ನೂ ಮಾಡಿ ಅವರು ಜೊತೆಯಾಗಿದ್ದರೆ ಶಿವ ಪಾರ್ವತಿ ಇನ್ನೇನೋ ನಿಮಗೆ ಎಲ್ಲೂ ಹೋಗಕ್ಕೆ ಬೇಕಾಗಲ್ಲ. ಶಿವನೂ ಕಾಶಿಯಲ್ಲಿ ಸೆಟ್ಲ್ ಆಗಿಬಿಟ್ಟ ಪಾರ್ವತಿಗೋಸ್ಕರ. ಅವನು ಅಲೆಮಾರಿ. ಅವನು ಮದುವೆ ಮಾಡಿಕೊಂಡ ಮೇಲೆ ಚಳಿಗಾಲದಲ್ಲಿ ಎತ್ತರದ ಹಿಮಾಲಯದಲ್ಲಿರೋದು ಅವಳಿಗೆ ಕಷ್ಟವಾಗಿ ಕಾಣ್ತಿತ್ತು. ಅವಳಿಗೋಸ್ಕರ ಅವನು ಕಾಶಿಗೆ ಇಳಿದು ಬಂದ. ಆದರೆ ಅವನು ಅದನ್ನು ಎಷ್ಟೊಂದು ಇಷ್ಟಪಡೋಕ್ಕೆ ಶುರು ಮಾಡಿದ ಅಂದರೆ ದೀರ್ಘಕಾಲದವರೆಗೆ ಅವನು ವಾಪಸ್ ಹೋಗಲಿಲ್ಲ. ಸ್ತ್ರೀತ್ವ ನೆಲೆ ನಿಲ್ಲೋದನ್ನು ತರತ್ತೆ. ಪುರುಷತನ ಎಲ್ಲಿಗೋ ಚಿಮ್ಮಬೇಕು. ಆ ಚಿಮ್ಮೋದು ವಿಪರೀತ ಚಿಮ್ಮೋದು. ಚಿಮ್ಮಬೇಕು ನಿಜ, ವಿಪರೀತ ಚಿಮ್ಮಿ ಹಾರಿ ಹೋಗುತ್ತಿರೋದು ಜೀವನದ ಎಲ್ಲ ಹಂತಗಳಲ್ಲೂ ಅಪಾರ ಹಾನಿ ಉಂಟು ಮಾಡ್ತಿದೆ. ಇವತ್ತು ತುಂಬ ಜನರು ತತ್ವ ಹೇಳಕ್ಕೆ ಶುರು ಮಾಡಿದ್ದಾರೆ. ನಾವು ಆರ್ಥಿಕತೆಗೆ ವಿಪರೀತ ಒತ್ತು ಕೊಟ್ವಿ, ಅದಕ್ಕೆ ನಮ್ಮ ಆರ್ಥಿಕತೆನ ತಟಸ್ಥಗೊಳಿಸೋಕ್ಕೆ ವೈರಸ್ ಬಂದಿದೆ. ಅದನ್ನು ನಾನು ಹೇಳ್ತಿಲ್ಲ. ನಮ್ಮ ಆರ್ಥಿಕತೆನ ಅಥವಾ ಚಟುವಟಿಕೆಯನ್ನು ಬ್ಯಾಲೆನ್ಸ್ ಮಾಡೋ ರೀತಿ ಇದಲ್ಲ. ಹಾಗೆ ಮಾಡೋಕ್ಕಿನ್ನೂ ಸೂಕ್ಷ್ಮವಾದ ರೀತಿಗಳಿವೆ. ಅದು ಮಾಡೋ ಒಂದು ಮುಖ್ಯವಾದ ವಿಧಾನ ಅಂದರೆ ಸ್ತ್ರೀತ್ವದ ಸಬಲೀಕರಣ. ಆಗ ನೀವು ನೋಡ್ತೀರಿ ಈ ಚಿಮ್ಮಿಕೊಂಡು ಹೋಗೋದು ಕಮ್ಮಿ ಆಗತ್ತೆ. ನೀವು ಅಂತರಂಗದ ಕಡೆ ತಿರುಗಿರಬೇಕು. ಆಗ ನೀವು ಇಲ್ಲಿ ಕೂರಬಹುದು. ಇಲ್ಲ ಅಂದರೆ ಯಾವುದಾದರೂ ರೀತಿಯಲ್ಲಿ ಒಬ್ಬ ಸ್ತ್ರೀಗೆ ಅಂಟಿರಬೇಕು, ಆಗ ನೀವು ಇಲ್ಲಿ ಕೂರ್ತೀರಿ. ಇಲ್ಲಾಂದರೆ ಒಂಟಿ ಗಂಡಸು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎಲ್ಲವಾಗಲೂ ಕುಣಿತಿರ್ತಾನೆ. ನೀವು ಆಂತರ್ಯದತ್ತ ಮುಖ ಮಾಡಿದರೆ ನಿಶ್ಚಿಂತರಾಗಿ ಕೂರ್ತೀರಿ. ಇಲ್ಲದಿದ್ದರೆ ಒಬ್ಬ ಸ್ತ್ರೀ ನಿಮ್ಮನ್ನು ಕಟ್ಟಿ ಹಾಕಬಹುದು. ಹಲವು ರೀತಿಗಳಲ್ಲಿ ಆರ್ಥಿಕತೆ ಮತ್ತು ಗ್ರಹದ ವಿನಾಶ ಎರಡು ಮತ್ತೆ ಸರಿ ಮಾಡಲಾಗದ ಸ್ಥಿತಿಗೇನೂ ಹೋಗಿಲ್ಲ. ತುಂಬ ಪುರುಷರಿಗೆ ಇನ್ನೂ ಸ್ತ್ರೀ ಬೇಕು. ತುಂಬ ಕಡಿಮೆ ಪುರುಷರು ಸ್ತ್ರೀ ಇಲ್ಲದೆ ಬದುಕಬಲ್ಲವರು. ಒಂದೋ ಅವರು ತಪಸ್ವಿಗಳು, ಪ್ರಾಬ್ಲಮ್ ಇಲ್ಲ, ಅಥವಾ ಅತಿ ಮಹತ್ವಾಕಾಂಕ್ಷೆಯ ನಿರಂಕುಶ ಪ್ರಭುಗಳು, ಅವರು ಪ್ರಾಬ್ಲಮ್. ಹೌದು, ದೇವಿನ ವಿನಾಶ ಮಾಡಿ ಆಯ್ತಾ? ನಾನು ಹೇಳ್ತಿದ್ದೀನಿ, ಅವಳು ಈ ದೇಶದಲ್ಲಿ ಎಲ್ಲ ಕಡೆ ಇದ್ದಾಳೆ. ಪ್ರತಿ ಗ್ರಾಮದಲ್ಲಿ ಪುರುಷ ದೇವರಿಗೆ ದೇವಸ್ಥಾನ ಇಲ್ಲದೆ ಇರಬಹುದು ಒಂದು ಹಳ್ಳಿಲಿ,
ಆದರೆ ದೇವಿಗೆ ಯಾವಾಗಲೂ ಒಂದು ದೇವಸ್ಥಾನ ಇದೆ. ತಮಿಳುನಾಡಿನ ಯಾವುದೇ ಗ್ರಾಮ ಮಾರಿ ಇಲ್ಲದೇ ಇಲ್ಲ. ಮಾರಿಯಮ್ಮನ್ ಕರ್ನಾಟಕದಲ್ಲಿ ಮಾರಿ ಇಲ್ಲದ ಹಳ್ಳಿನೇ ಇಲ್ಲ. ಇಲ್ಲಿ ಮಾರಿ, ಎಲ್ಲೋ ಮಾರಿಯಮ್ಮನ್, ಇನ್ನೆಲ್ಲೋ ಕಾಳಿ. ಅವಳು ಬೇಕಾದಷ್ಟು ಹೆಸರುಗಳನ್ನು ಧರಿಸೋದರಲ್ಲಿ ಸಿದ್ಧಹಸ್ತಳು. ಹಾಗಾದರೆ ಅವಳು ಅವಳನ್ನು ಯಾಕೆ ರಕ್ಷಿಸಿಕೊಳ್ಳಕ್ಕಾಗಲಿಲ್ಲ? ಇದು ಸ್ತ್ರೀಯ ಸ್ವಭಾವ. ತೀರಾ ಅಸಹ್ಯ ಆಗ್ತಿದ್ರೆ ಅವಳು ಆ ಜಾಗದಲ್ಲಿ ಇರಲ್ಲ. ಅವಳು ಹೋಗಿ ಎಲ್ಲಿ ಪ್ರಶಸ್ತವಾಗಿದೆಯೋ ಅಲ್ಲಿ ನೆಲೆ ನಿಲ್ತಾಳೆ. ಅದನ್ನೇ ಅವಳು ಮಾಡಿರೋದು. ನಾವು ಅವಳನ್ನು ನೋಡ್ಕೋಬೇಕು. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವ.